ಬಿ ವೈ ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿ ಪದಗ್ರಹಣ ಕಾರ್ಯಕ್ರಮ ಮಾಡಿದ್ರು ಅದು ಜೋರಾಗಿ ಪಕ್ಷದ ನಾಯಕರು ಕಾರ್ಯಕರ್ತರ ಜೊತೆ ಬಿ ಜೆ ಪಿ ಕಚೇರಿಯಲ್ಲಿ ಆದರೆ ಬಿ ಜೆ ಪಿ ಉತ್ತರ ಕರ್ನಾಟಕ ಭಾಗದ ಪಂಚಮಸಾಲಿ ನಾಯಕರು ವಿಜಯೇಂದ್ರ ಅವರಿಗೆ ಪಂಚ್ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂಲಿ ಅರವಿಂದ್ ಬಲ್ಲತ್ ಈರಣ್ಣ ಕಡಾಡಿ ಸೇರಿದಂತೆ ಪಂಚಮಸಾಲಿ ಸಮುದಾಯದ ನಾಯಕರು ನಾವು ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ಜನಸಂಖ್ಯೆ ಇರೋದು ನಮ್ಮದೇ ಆದರೆ ಲಿಂಗಾಯತ ಸಮುದಾಯದ ನಾಯಕ ಅಂತ ಹೆಸರು ಹೇಳ್ಕೊಂಡು ಎಷ್ಟು ವರ್ಷ ಯಡಿಯೂರಪ್ಪ ಅದನ್ನು ಇನ್ಕ್ಯಾಶ್ ಮಾಡ್ಕೊಂಡು ಲಾಭ ಮಾಡ್ಕೊಂಡ್ರು ಈಗ ವಿಜೇಂದ್ರ ಮಾಡ್ಕೋತಾ ಇದ್ದಾರೆ ಹೈಕಮಾಂಡ್ಗೆ ಇದೆಲ್ಲ ಅರ್ಥ ಆಗ್ತಿಲ್ಲ ಅನ್ನೋದು ಯತ್ನಾಳ್ ತಂಡದ ವಾದ ಹೈಕಮಾಂಡ್ ಅಳೆದು ತೂಗಿ ಎಲ್ಲ ಯೋಚನೆ ಮಾಡಿ ಎಸ್ ಡಿ ಕೆ ಶಿವಕುಮಾರ್ಗೆ ಸರಿಸಾಟಿ ಈ ವ್ಯಕ್ತಿ ವಿಜೇಂದ್ರ ಅಂತ ರಾಜ್ಯಾಧ್ಯಕ್ಷನಾಗಿ ಜೆ ಪಿ ನಡ್ಡಾ ಈಗ ನೇಮಕ ಮಾಡಿದ್ದಾರೆ ನರೇಂದ್ರ ಮೋದಿಯವರ ಕೋರ್ಟಲ್ಲಿತ್ತು ಯಾರಾಗಬೇಕು ಅಂತ ಅಂತಿಮವಾಗಿ ವಿಜೇಂದ್ರಗೆ ಪಟ್ಟ ಫಿಕ್ಸ್ ಆಯಿತು ವಿಜೇಂದ್ರ ಗಿಂತ ಪವರ್ಫುಲ್ ಅಂದ್ಕೊಂಡಿದ್ರೆ ಯತ್ನಾಳ್ ಅವ್ರದ್ದು ಆಗಿರೋದು ಅನ್ನೋದು ಸಹಜವಾದ ಚರ್ಚೆ ಆದರೆ ಇಲ್ಲ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ಸಂಖ್ಯೆ ಇರೋದು ದೊಡ್ಡ ಮಟ್ಟಿಗಿನ ಮತ ಬ್ಯಾಂಕ್ ಇರೋದು ಪಂಚಮಸಾಲಿಗಳದು ಪಂಚಮಸಾಲಿಗಳಿಗೆ ಅನ್ಯಾಯ ಇದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಯತ್ನಾಳು ಅರವಿಂದ್ ಬೆಲ್ಲದ್ದು ಇವರು ಯಾರೋ ಆಗಬೇಕಾಗಿತ್ತು ಪಂಚಮಸಾಲಿ ಸಮುದಾಯದವ್ರ ನೇಮಕ ಮಾಡಬೇಕಾಗಿತ್ತು ಅನ್ನೋದು ಆ ಲೆಕ್ಕಾಚಾರ ಹಿನ್ನೆಲೆ ಇವತ್ತಾರೂ ಅವರು ಅಟೆಂಡ್ ಆಗಲಿಲ್ಲ ಯಾರೊಬ್ಬರು ಬಸವಣ್ಣ ಪಾಟೀಲ್ ಯತ್ನಾಳ್ ಅರವಿಂದ್ ಬೆಲ್ಲದ್ ಈರಣ್ಣ ಕಡಾಡಿ ಸೇರಿದಂತೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತೆ ಒಂದು 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 ವರ್ಗ ಅಂದರೆ ಒಂದು ಒಂದು ಒನ್ ಟೀಮ್ ಹೀಗಾಗಿ ನಿರಾಣಿಯವರು ಸೋತಿರೋರು ಗೆದ್ದಿರೋರಲ್ವಲ್ಲ ನಿರಾಣಿ ಅಟೆಂಡ್ ಆಗಿದ್ರು ಅಂದರೆ ನಿರಾಣಿ ಅಟೆಂಡ್ ಆಗಿದ್ರು ಅಂದರೆ ಇಲ್ಲ ಅವರು ಗೆದ್ದಿರೋರಲ್ಲ ಸೋತಿರೋದವರು ಹಾಗಾಗಿ ವಿಜೇಂದ್ರ ವಿರುದ್ಧ ಬಿ ಜೆ ಪಿಯಲ್ಲೇ ಪಂಚಮಸಾಲಿ ಸಮುದಾಯದ ನಾಯಕರು ಇದೀಗ ರಣಕಹಳೆಯನ್ನು ಮುಳುಗಿಸಿದ್ದಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗುವ ಮುನ್ನ ಒಂದಷ್ಟು ರೀತಿಯ ಸ್ಟೆಪ್ಗಳನ್ನ ತೆಗೆದುಕೊಂಡಿರಬಹುದು ಅಂದರೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಬೆಳಗ್ಗೆ ಎದ್ದು ಬಿಜೆಪಿಗೆ ಬೈತಂತ ರೇಣುಕಾಚಾರ್ಯನ ಸರಿ ಹೋಗಿಲ್ವೇ ಈಗ ಯತ್ನಾಳ್ ಅವ್ರದ್ದು ಪಕ್ಷ ಇಂಪಾರ್ಟೆಂಟು ದೇಶ ಇಂಪಾರ್ಟೆಂಟು ಈ ಕಾರಣಕ್ಕೆ ಅವರು ಒಂದಾಗ್ತಾರೆ ಅಂತ ವಿಜೇಂದ್ರ ಟೀಮ್ ಅವ್ರು ಹೇಳ್ತಾವ್ರೆ ಆದರೆ ವಿಜೇಂದ್ರ ನೇರವಾಗಿ ಯತ್ನಾಳ್ ಅವ್ರನ್ನ ಅರವಿಂದ್ ಬೆಲ್ಲದವ್ರನ್ನ ಯಾರ್ಯಾರು ವಿರೋಧ ಮಾಡ್ತಾರೋ ಅವ್ರನ್ನ ಭೇಟಿಯಾಗಿ ಮಾತುಕತೆ ಮಾಡಿ ಅವ್ರನ್ನೂ ಜೊತೆ ಕರ್ಕೊಳ್ಳೋವರೆಗೂ ಈ ಬಿ ಜೆ ಪಿಯಲ್ಲಿನ ಈ ಬೂದಿ ಮುಚ್ಚಿದ ಕೆಂಡದ ವ್ಯವಸ್ಥೆ ಇರುತ್ತೆ ಅಂದರೆ ಅವ್ರ ಕ್ಲೈಮ್ ಇಷ್ಟೇ ಲಿಂಗಾಯತ ಅಂತ ಸಿಂಗಲ್ ಬೋರ್ಡ್ ಹಾಕೊಂಡು ಲಾಭ ಮಾಡ್ಕೊಂಡಿದ್ದು ಯಡಿಯೂರಪ್ಪನವರು ಆಗ ನೋಡಿದ್ರೆ ಲಿಂಗಾಯತ ಸಮುದಾಯದ ಒಳ ಪಂಗಡಗಳಲ್ಲಿ ಬಂದಾಗ ಪಂಚಮಸಾಲಿಗಳು ಪ್ರಭಾವಶಾಲಿಗಳು ಆದರೆ ಪಂಚಮಸಾಲಿಗಳ ಮತವನ್ನು ಬಳಸ್ಕೊಂಡು ಲಿಂಗಾಯತ ಸಮುದಾಯದ ನಾಯಕ ಅಂದ್ಕೊಂಡು ವೋಟ್ ಬ್ಯಾಂಕ್ ದೊಡ್ಡ ಮಟ್ಟಕ್ಕಿಲ್ಲ ಅಂತಂದ್ರೆ ಯಡಿಯೂರಪ್ಪ ಅದನ್ನು ಲಾಭ ಮಾಡ್ಕೊಂಡ್ರು ವಿಜೇಂದ್ರ ಕೂಡ ಅದನ್ನು ಮುಂದುವರೆಸಿದ್ದಾರೆ ಅಂತ ಹಾಗೆ ನೋಡಿದ್ರೆ ಸಮುದಾಯದ ನಾಯಕನಾದವರೇ ಆ ರಾಜ್ಯದ ನಾಯಕ ಆಗಬೇಕು ಆಗ್ತಾರೆ ಅನ್ನೋದೆಲ್ಲ ಸುಳ್ಳು ಯಾರು ಕೆಪಾಸಿಟಿ ಇದ್ದಾರೆ ಅವರು ಆಗ್ತಾರೆ ಇಲ್ಲೂ ಅಷ್ಟೇ ವಿಜೇಂದ್ರ ಕೆಪಾಸಿಟಿ ಇದೆ ಆಗಿದೆ ಅನ್ನೋದು ಹಲವರ ಅಭಿಪ್ರಾಯ ಎಸ್ ಅವಕಾಶ ಇತ್ತು ಆರು ತಿಂಗಳು ಪ್ರೂವ್ ಮಾಡ್ಕೋಬೇಕಾಗಿತ್ತು ಆರ್ಥಿಕವಾಗಿ ಸಂಘಟನಾತ್ಮಕವಾಗಿ ಎಲ್ಲದರಲ್ಲೂ ವಿಜೇಂದ್ರಗಿಂತ ಐ ಆಮ್ ಪರ್ಫೆಕ್ಟ್ ಅಂತ ಯತ್ನಾಳ್ವ್ರು ಪ್ರೂವ್ ಮಾಡಬೇಕಾಗಿತ್ತು ಬೆಲ್ಲದವರು ಪ್ರೂವ್ ಮಾಡಬೇಕಾಗಿತ್ತು ಅಂತ ಕೆಲವರು ಹೇಳ್ತಾರೆ ಬಟ್ ಬಿ ಜೆ ಪಿ ಹೈಕಮಾಂಡ್ ಕಣ್ಣಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಲಿಕ್ಕೆ ಸೂಕ್ತ ವಿಜಯೇಂದ್ರ ಅಂತ ನೇಮಕ ಮಾಡಿದ್ದಾರೆ ಈಗ ವಿಜೇಂದ್ರಗೆ ವಿರೋಧ ಮಾಡುವಂಥ ಸರದಿ ಅದನ್ನು ಯತ್ನಾಳ್ ಅವರು ಅರವಿಂದ್ ಬೆಲ್ಲದವರು ಸೇರಿದಂತೆ ಒಂದಷ್ಟು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗದೆ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ ಅಡ್ಜಸ್ಟ್ ಆದರೆ ಪಾರ್ಟಿಲಿ ಕಂಟಿನ್ಯೂ ಆಗ್ತಾರೆ ಅಡ್ಜಸ್ಟ್ ಆಗದಿದ್ರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೈ ಇಟ್ಕೊಂಡು ಹೋಗಬೇಕಾಗತ್ತೆ ಆಗತ್ತಾ ಯತ್ನಾಳ್ ಕಾಂಗ್ರೆಸ್ ಸೇರ್ತಾರೆ ನೆವರ್ ಎವರ್ ಚಾನ್ಸ್ ಇಲ್ಲ ಸಾಧ್ಯನಲ್ಲ ಏನು ವಿಜೇಂದ್ರ ರಾಜ್ಯಾಧ್ಯಕ್ಷರು ಮೂರು ಆಗಿರೋದು ಅಂತ ಇರಬಹುದು ಅದನ್ನೂ ಮೀರಿ ಹೋಗೋದಾದರೆ ಹೋಗ್ಬೋದು ಬಟ್ ಹೋಗೋ ಸಾಧ್ಯತೆಗಳಿಲ್ಲ ಬಟ್ ಇವೆಲ್ಲ ತಾತ್ಕಾಲಿಕ ಭಿನ್ನಮತ ವಿಜೇಂದ್ರ ಕೂಡ ತನ್ನ ಪಕ್ಷದ ಅಸಮಾಧಾನಿತ ಅರವಿಂದ್ ಬೆಲ್ಲದ್ ಯತ್ನಾಳ್ ಸೇರಿದಂತೆ ಇನ್ಯಾರ್ಯಾರು ಅಸಮಾಧಾನಗೊಂಡು ಇತ್ತ ಕಡೆ ತಲೆ ಆ ಕಳೆದ ಅಲ್ಲೇ ಮಲ್ಗೋರಲ್ಲ ಉತ್ತರ ಕರ್ನಾಟಕದಲ್ಲಿ ಏನೋ ಬರೋದಿಲ್ಲ ನಿಮ್ಮ ಕಾರ್ಯಕ್ರಮಕ್ಕೆ ಅಂತಿದ್ದಾರೆಲ್ಲ ಅವರೆಲ್ಲರೂ ಸಮಾಧಾನ ಹೇಗೆ ಪಡಿಸ್ತಾರೆ ಅಂತ ನೋಡಬೇಕು ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅಂದರೆ ಏನು ಪದಗ್ರಹಣ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗದೆ ಇರತಕ್ಕಂಥದ್ರ ಮೂಲಕ ಒಂದು ರೀತಿ ಪ್ರತಿಭಟನೆಯನ್ನು ಸಲ್ಲಿಸಿದ್ದಾರೆ ಬಟ್ ಇದು ಯಾವಂತಕ್ಕೆ ಹೋಗುತ್ತೆ ಅಂತ ಕಾದ್ ನೋಡಬೇಕು ಬಟ್ ಅವರೆಲ್ಲ ಪಕ್ಷ ಬಿಟ್ಟು ಹೋಗ್ತಾರಾ ಆ ಸಾಧ್ಯತೆ ತೀರಾ ಕಡಿಮೆ ಯತ್ನಾಳ್ ಅವರು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗೋದು ನೆವರ್ ಎವರ್ ಜೆ ಡಿ ಎಸ್ ಈಗ ಪಾರ್ಟ್ ಆಫ್ ದ ಬಿ ಜೆ ಪಿ ಮೈತ್ರಿ ಆಗಿದೆ ಹಾಗಾಗೋದಿಲ್ಲ ಸೊ ಯತ್ನಾಳ್ ಕಾಂಗ್ರೆಸ್ಗೆ ಹೋಗಲ್ಲ ಅರವಿಂದ್ ಭಲತ್ ಕಾಂಗ್ರೆಸ್ಗೆ ಹೋಗೋದಿಲ್ಲ ಹಿರಣ್ಯ ಕಡಾಡಿ ಕಾಂಗ್ರೆಸ್ಗೆ ಹೋಗೋದಿಲ್ಲ ಇವಿಷ್ಟು ಸದ್ಯಕ್ಕೆ ವಾಸ್ತವ ಸೊ ಹಾಗಾಗಿ ಇದು ಮುಖಮುಣಿಸಿಗಷ್ಟೇ ಈ ಒಂದು ಅಸಮಾಧಾನ ಸರಿ ಹೋಗ್ಬೋದು ಅನ್ನೋದು ಬಿ ಜೆ ಪಿ ವಲಯದ ಚರ್ಚೆ ನಿಮ್ಮ ಪ್ರಕಾರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿಜೇಂದ್ರ ಗಿಂತ ಯತ್ನಾಳ್ ಸೂಕ್ತರಾಗಿದ್ದರೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಷ್ಟು ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಗಳಿಸುತ್ತೆ ಮುಂದೆ ಪ್ರಧಾನಿ ಆಗೋದು ಯಾರು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ